ನಮಸ್ಕಾರ ವೀಕ್ಷಕರೇ, ದೇಸಿ ಪ್ಲಾಜಾ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ನಮ್ಮ ಭಾಗ್ಯ ಅನ್ನಬೇಕು, ನಮ್ಮ ಖ್ಯಾತ ಕನ್ನಡ ಚಿತ್ರರಂಗದ ನಟ ಪ್ರತಿಭಾವಂತ ಕಲಾವಿದರಾದ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋನಲ್ಲಿದ್ದಾರೆ. ನಮ್ಮ ದೇಸಿ ಪ್ಲಾಜಾ ಟಿವಿಯ ಪರವಾಗಿ ಹಾಗೂ ನಮ್ಮ ಎಲ್ಲ ಟೆಕ್ಸಸ್ ಕನ್ನಡಿಗರ ಪರವಾಗಿ ಅವರಿಗೆ ನಾನು ಆದರದ ಸ್ವಾಗತನ ಕೋರ್ತಾ ಇದ್ದೀನಿ. ನಮಸ್ಕಾರ ಚಂದ್ರು ಅವರೇ. ನಮಸ್ಕಾರ. ಮೊದಲನೇದಾಗಿ ದೇಸಿ ಪ್ಲಾಜಾದ ಎಲ್ಲ ವರ್ಗದವರಿಗೂ ಮತ್ತು ಟೆಕ್ಸಾಸ್ನಲ್ಲಿರ್ತಕ್ಕಂಥ ಕರ್ನಾಟಕದ ಭಾರತದ ಎಲ್ಲ ಪ್ರಜೆಗಳಿಗೂ ನನ್ನ ಅಭಿನಂದನೆಗಳು. ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು ತುಂಬ ಸಂತೋಷ, ಧನ್ಯವಾದಗಳು ಬಂದಿದ್ದಕ್ಕೆ. ನಮ್ಮ ಈ ಕಾರ್ಯಕ್ರಮವನ್ನು ಈ ಟೆಕ್ಸಸ್ನ ಎಲ್ಲ ಅಭಿಮಾನಿಗಳು ನೋಡೋ ಒಂದು ಅವಕಾಶ ಸಿಗತ್ತೆ ನಿಮಗೋಸ್ಕರ. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದ ಜನ ಇಲ್ಲಿ ತುಂಬ ವರ್ಷದಿಂದ ಇಲ್ಲಿ ನೆಲೆಸ್ಕೊಂಡಿದ್ದಾರೆ, ಅವರೆಲ್ಲ ನಿಮ್ಮ ಅಭಿಮಾನಿಗಳು ಅಂತ ನನಗೆ ಗೊತ್ತು. ಅದು ಬಿಟ್ಟರೆ ನಮ್ಮ ಮುಂದಿನ ಜನರೇಷನ್ಗೆ ಸ್ವಲ್ಪ ಬಂದಿರೋರಿಗೆ ಸ್ವಲ್ಪ ನಿಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ, ನಾನು ಕರ್ನಾಟಕ ರಾಜ್ಯದ ಒಂದು ಗ್ರಾಮೀಣ ಭಾಗದಲ್ಲಿ ಬೆಂಗಳೂರಿನ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವನು, ರೈತಾಪಿ ಜನ. ತಂದೆ ತಾಯಂದರು ರೈತರು, ಇಲ್ಲೆಲ್ಲ ಓಡಾಡ್ತೀವಿ ಅಂತಕ್ಕಂಥ ಒಂದು ಸೌಭಾಗ್ಯ ಸಿಗುತ್ತೆ ಅಂತಲೂ ನಾವು ಕನಸು ಮನಸ್ಸಿನಲ್ಲೂ ಹೆಣಸ ಅಥವಾ ಅವ್ರ ಬದುಕಿನ ಸ್ಥಿತಿ ಆಗಿತ್ತು. ಬಹುತೇಕ ಜನದಾಗೆ ಇರುತ್ತೆ ಅಂತ ಇಟ್ಕೊಳ್ಳಿ. ರಂಗಭೂಮಿಗೆ ಆಕಸ್ಮಿಕವಾಗಿ ಬಂದೆ, ಸಿನಿಮಾಕ್ಕೆ ಆಕಸ್ಮಿಕವಾಗಿ ಬಂದೆ, ರಾಜಕೀಯಕ್ಕೆ ಅನಿವಾರ್ಯ ಅಥವಾ ಆಕಸ್ಮಿಕ ಇರಬಹುದು, ಮದುವೆ ಒಂದೇ ಅರೇಂಜ್ಡ್ ಆಗಿ ನೀಟಾಗಿ ಆಗಿದ್ದು ಅಂತ ಕಾಣಿಸುತ್ತೆ ನಂದು. ಇದೆಲ್ಲವೂ ಹಂತವಾಗಿ ಆಗ್ತಾ ಬಂತು. ನಾವು ಹೀಗೆ ಆ ಪ್ರಯೋಜನಾಬದ್ಧವಾಗಿ ಮಾಡೋಕ್ಕಾಗಲಿಲ್ಲ. ನಿಮಗೆ ಆಶ್ಚರ್ಯ ಮತ್ತು ಅದ್ಭುತ ಅಂದರೆ ನಾನು ಉಚಿತವಾದ ಶಾಲೆಗಳಲ್ಲೇ ಓದಿ ಬಂದಂಥವನು ಕುಟುಂಬದಲ್ಲಿ. ಅಂದರೆ ಸಿದ್ಧಗಂಗಾ ಮಠದಲ್ಲಿ 5 ವರ್ಷ, ವಾರದನ್ನ ಊಟ ಮಾಡಿಕೊಂಡು ಬೆಂಗಳೂರಿನಲ್ಲಿ 5 ವರ್ಷ. ಆನಂತರ ದೊಡ್ಡ ಅಂದರೆ ವಿಪರೀತ ಬುದ್ಧಿವಂತ ವಿದ್ಯಾರ್ಥಿಯೂ ಅಲ್ಲ, ಸಾಮಾನ್ಯ ವಿದ್ಯಾರ್ಥಿ. ಆದರೆ ಸಾಮಾನ್ಯ ಜ್ಞಾನವನ್ನು ಬೆಳೆಸ್ಕೊಳ್ಳೋ ಪ್ರಯತ್ನದಲ್ಲಿ ಪಟ್ಟು ಇವತ್ತು ಮುಖ್ಯಮಂತ್ರಿ ಚಂದ್ರು ಅಂದರೆ ಮನೆ ಮಾತಾಗಿರ್ತಕ್ಕಂಥದ್ದು ಕೂಡ ನನ್ನ ಭಾಗ್ಯ ಅಂತ ಹೇಳ್ಬೋದು. ಅದು ನನ್ನ ಸಾಧನೆ ಅನ್ನೋದಕ್ಕಿಂತ ನಮ್ಮ ತಂದೆ ತಾಯಿದ್ರ ಪುಣ್ಯ ಇರ್ಬೋದು ಅಥವಾ ನನ್ನ ಭಾಗ್ಯ. ಇದ್ರ ಜೊತೆಯಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸಕ್ಕಿದ್ದೆ ಗುಮಾಸ್ತನಾಗಿ. ಆಗ ಅನಿವಾರ್ಯವಾಗಿ ಯಾರೋ ಪಾತ್ರಕ್ಕೆ ಬರಲಿಲ್ಲ ಅಂತ ಪಾತ್ರ ಮಾಡಿಸಿದಾಗ ಆ ಮುಖ್ಯಮಂತ್ರಿ ಪಾತ್ರವನ್ನೇ ಮಾಡಬೇಕಾದ ಸ್ಥಿತಿ ಬಂತು. ಹಾಗೆ ಆಕಸ್ಮಿಕವಾಗಿ ಪಾತ್ರ ಮಾಡಿದ್ದು ದೊಡ್ಡ ಹೆಸರನ್ನು ಗಳಿಸ್ತು. ಈಗ ಅದು ಹೆಸರು ನನ್ನ ಜೊತೆಯಲ್ಲಿ ಚಂದ್ರಶೇಖರ ಹೋಗಿ ಈಗ ಮುಖ್ಯಮಂತ್ರಿ ಚಂದ್ರು ಆಗೋದೆ. ಅದಾದಮೇಲೆ ಸಿನಿಮಾಕ್ಕೆ ಯಾರೋ ಬರಲಿಲ್ಲ ಅಂತ ನನ್ನ ಕರ್ಕೊಂಡೋಗಿ ಬಣ್ಣ ಹಾಕಿಸಿದ್ರು, ಅದು ಕೂಡ ಯಾಕೋ ಮೆಚ್ಚಿದ್ದು, ಚೆನ್ನಾಗಿ ಮೆಚ್ಚಿದ್ದು. ಈಗ 460-470 ಸಿನಿಮಾಗಳನ್ನ ಒಟ್ಟು ಮಾಡಿದ್ದೀನಿ ನಾನು. ಕಿರುತೆರೆಯಲ್ಲಿ ಭಾಗವಹಿಸಿದೆ. ರಾಜಕಾರಣಕ್ಕೆ ಎಲ್ಲೋ ಶೂಟಿಂಗ್ ಮಾಡ್ತಿದ್ದು ಅನ್ನೋ ರಾಮಕೃಷ್ಣ ಹೆಗ್ಡೆ ಅವರು ಕರೆಸಿ ನಿನಗೆ ಗೌರಿಬಿದನೂರಿನಲ್ಲಿ ಟಿಕೆಟ್ ಕೊಟ್ಟಿದ್ದೀನಿ ಹೋಗಪ್ಪ ಅಂದರು. ನಾನು ಯಾವುದೋ ಬಸ್ ಟಿಕೆಟ್ ಇರ್ಬೋದು ಅಂದ್ಕೊಂಡೆ. ಇಲ್ಲಪ್ಪ, MLA ಟಿಕೆಟ್ ಅಂದರು. ನನಗೆ ಯಾಕೆ ಸ್ವಾಮಿ, ನನ್ನ ಪಾಡಿಗೆ ನಾನು ಹೊಟ್ಟೆಪಾಡು ಮಾಡ್ಕೊಂಡಿದ್ದೀನಿ. ಇಲ್ಲ, ನಿನ್ನ ಯೋಗ ಚೆನ್ನಾಗಿದೆ, ಹೋಗು. ಅಲ್ಲಿ ತೆಲುಗು ಮಾತಾಡುವಂಥ ಏರಿಯಾದಲ್ಲಿ ಕನ್ನಡ ಮಾತಾಡ್ತಿದ್ದವ್ನು ನನ್ನ ಕರ್ಕೊಂಡೋಗಿ ಕೊಟ್ಟರು. ನಮ್ಮ TN ಸೀತಾರಾಮ್ ಅವರು ನಮ್ಮ ಮಾ ಮುರುಘ ಇದೆಲ್ಲ ಮಾಡಿದ್ರಲ್ಲ ಆ ಕ್ಷೇತ್ರ, ಅವ್ರಿಗೂ ನಮಗೂ ಜಗಳ ಆಯಿತು ನೀನು ಯಾರು ಇಲ್ಲಿ ಬರೋಕ್ಕೆ ಅಂತ. ಅದಾದಮೇಲೆ ಅವರೇ ಒಂದು ಕಂಡು ಕರ್ಕೊಂಡೋಗಿ 20 ದಿವಸದಲ್ಲಿ ಏನೂ ಗೊತ್ತಿಲ್ಲದೆ ರಾಜಕಾರಣ MLA ಆಗೋದೆ. ಅಟ್ ದಿ ಏಜ್ ಆಫ್ ಯಾವಾಗ 30ನೇ ವಯಸ್ಸಿನಲ್ಲೇ MLA ಆಗೋದೆ. 28ರಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡಿದೆ. ಹೀಗೆ ನಡೆದು ನಂದ ಥರ ಎಲ್ರಿಗೂ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಂದದ್ದನ್ನು ಪಾಲಿಗೆ ಬಂದದ್ದನ್ನು ಶ್ರಮ ವಹಿಸಿ ಶ್ರದ್ಧೆಯಿಂದ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ನಿಯತ್ತಾಗಿ ಕೆಲಸ ಮಾಡಿದ್ದರಿಂದಲೋ ಏನೋ ಇವತ್ತು ನಿಮ್ಮೆಲ್ಲರೂ ಮುಂದೆ ಒಬ್ಬ ಭಕ್ತನಾಗಿ ಕೂತಿದ್ದೀನಿ ಅಂತ ಹೇಳ್ಬೋದು. ಕನ್ನಡದ ವಿಚಾರಕ್ಕೆ ನನಗೆ ಅಪಾರವಾದ ಪ್ರೀತಿ. ಬರೀ ಕನ್ನಡ ಅಲ್ಲ, ಯಾವುದೇ ಮಾತೃಭಾಷೆ, ಯಾವುದೇ ರಾಜ್ಯ ಭಾಷೆ, ಯಾವುದೇ ಆಡಳಿತ ಭಾಷೆ, ಯಾವುದೇ ಪ್ರಾದೇಶಿಕ ಭಾಷೆ, ಸಂಸ್ಕಾರ ಸಂಸ್ಕೃತಿ ಹಿನ್ನೆಲೆ ಇರತಕ್ಕಂಥ ಭಾಷೆಗಳನ್ನು ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಆದ್ಯ ಭಾರತೀಯರ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾನು ನನ್ನ ಮಾತೃಭಾಷೆ ಕನ್ನಡವನ್ನು ಆ ರಾಜ್ಯದಲ್ಲಿ ಆದ್ಯತೆ ಕೊಡಬೇಕು ಅನ್ನೋ ಪ್ರಚಾರವನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಆದರೂ ಈ ಪ್ರತಿಭೆ ಅನ್ನೋದು ಮನುಷ್ಯನಲ್ಲಿ ಖಂಡಿತವಾಗಿಯೂ ಇದೆ ಅಂತ ನಮ್ಗೆ ಅನಿಸುತ್ತೆ. ನೀವು ಅದನ್ನು ಒಪ್ಕೊಳ್ಳದೆ ಇದ್ದರೂ ನಾವು ಪ್ರೇಕ್ಷಕರಾಗಿ ನಮಗೆಲ್ಲ ನಿಮ್ಮಲ್ಲಿರೋ ಒಂದು ಈ ಟ್ಯಾಲೆಂಟ್ ಕಲೆ ನಮಗೆ ನೋಡೋಕ್ಕೆ ಗೊತ್ತಾಗತ್ತೆ. ನೀವು ಕೇಳಬೇಕು ಅಂತಂದರೆ ಈ ನೀವು ವೇದಿಕೆ ಮೇಲೆ ಹೋದ್ರೆ ಸಾಕು, ಜನರ ಮುಖದ ಮೇಲೆ ಒಂದು ಮುಗುಳ್ನಗೆ ಬರಕ್ಕೆ ಶುರು ಆಗತ್ತೆ. ಅವರು ಏನು ಯೋಚನೆ ಮಾಡ್ತಾ ಇರ್ತಾರೋ ಅಥವಾ ಮುಂದೆ ಯಾವ ರೀತಿಯಾದ ಹಾಸ್ಯ ನಮಗೆ ಬರುತ್ತೆ ಅನ್ನೋ ಒಂದು ಸಂತೋಷ. ಒಂದು ನನಗೆ ಯಾಕೆ ಅದನ್ನು ಮನಸ್ಸು ಮಾಡಿದೆ ಅಂದರೆ ಪ್ರಾರಂಭದಲ್ಲಿ ನಾನು ಖಳನಾಯಕನ ಪಾತ್ರವೇ ಜಾಸ್ತಿ ಮಾಡಿದೆ.
ತುಂಬಾ ಜನ ಬೇಸರ ಮಾಡ್ಕೊಳ್ಳುವಂತ ಪಾತ್ರಗಳು. 1980ರಲ್ಲಿ ನಿಮ್ಮ ಚಕ್ರವ್ಯೂಹ ಪ್ರಾರಂಭ ಆದಾಗಿಂದ 100, 150 ಅಥವಾ 200 ಚಿತ್ರಗಳಲ್ಲಿ ಬರೀ ಮಾನಭಂಗ, ಒಡದಾಟ, ಬಡದಾಟ, ದರೋಡೆ ಇಂಥದ್ದು ಮತ್ತು ಧ್ವನಿ. ಆದರೆ ಎಲ್ಲೋ ಒಂದು ಕಡೆ ನನಗನ್ಸಿತ್ತು, ದೇಶದಲ್ಲಿ ಬೇಕಾದಷ್ಟು ಗುಣ ಇರತಕ್ಕಂಥ ವ್ಯಕ್ತಿಗಳಿರ್ತಾರೆ, ಸುಂದರವಾಗಿರೋರು ಇದ್ದಾರೆ, ಕೆಟ್ಟ ಗುಣ ಇರ್ತದೆ, ಕೆಟ್ಟ ರೂಪದಲ್ಲಿರ್ತಕ್ಕಂಥವ್ರು ಸುಂದರವಾದ ಗುಣ ಇರ್ತದೆ. ಹಾಗೆ ಸೌಂದರ್ಯಕ್ಕೂ ರೂಪಕ್ಕೂ ಭಾಷೆಗೂ ನಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ನಾನು ಅದನ್ನು ಹೇಳಿ ವಿಲ್ಲನ್ ಅಂದರೆ ಯಾಕೆ ಹಿಂಗೆ ಚಾಕು ಹುಡ್ಕೊಂಡು ಓಡಾಡಬೇಕು, ಬೆಲ್ಟ್ ಹಾಕೊಂಡು ಓಡಾಡಬೇಕು, ಅಟ್ಟಹಾಸವಾದ ನಗಬೇಕು ಅಂತ ಯೋಚನೆ ಮಾಡಿ ಹಾಸ್ಯಕ್ಕೆ ತಿರುಗಿಸ್ಕೊಂಡು ಹಾಸ್ಯಗಾರನು ಯಾಕೆ ಕೆಟ್ಟವನಾಗಬಾರ್ದು? ಯಾವುದೋ ಒಂದು ಮನೆಯೊಳಗೆ ಏನೋ ಒಂದು ಸಂಸಾರದಲ್ಲಿ ಉಳಿಯಿಂಡಬೇಕಾದ್ರೆ ಅವನು ಕೆಡದಾಗಿರಬೇಕು ಅಂತೇನಿಲ್ಲ. ರೂಪ ಸುಂದರವಾಗಿ ಚೆನ್ನಾಗೂ ಮಾತಾಡ್ಕೊಂಡೆ ಮಾಡ್ಬೋದಲ್ಲ ಭಾಳಷ್ಟು ಜನರಲ್ಲಿ, ಹಾಗೆ ಬದಲಾಯಿಸ್ಕೊಂಡು ಆಮೇಲೆ ಮನುಷ್ಯನಿಗೆ ಸಾಕಷ್ಟು ಇಕ್ಕಟ್ಟು ಬಿಕ್ಕಟ್ಟು ಸಂಕಷ್ಟಗಳ ಮಧ್ಯೆ ಜೀವನ ಮಾಡ್ತಿರ್ತಾನೆ. ಮನೆಗೋದ್ರೂ ಟಿ ವಿ ನೋಡಿದ್ರು ಅದೇ ಸಂಕಟ, ಅದೇ ಅವಳು ಇದು ಧಾರಾವಾಹಿ ನೋಡಿದ್ರು ಅದೇ, ನಾಟಕಕ್ಕೆ ಹೋದ್ರು ಅದೇ, ಅಂದರೆ ಮನರಂಜನೆಗೋಸ್ಕರ ಕಾಯ್ತಿರ್ತಾನೆ. ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಬಂದೆ. ಬಹುತೇಕ ಅದು ಭಾಳಷ್ಟು ಜನಕ್ಕೆ ಹಿಡಿಸಿದೆ, ಇವತ್ತು ಅದನ್ನು ಬಹಳ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನಿಮ್ದು ಯಾವುದೇ ಕಾರ್ಯಕ್ರಮ ಆದರೂ ಅದರಲ್ಲಿರೋ ಹಾಸ್ಯ ಒಂದು ವಿಭಿನ್ನವಾಗಿರುತ್ತೆ. ಸೊ ಈ ಒಂದು ಹಾಸ್ಯ ಪ್ರಜ್ಞೆ ನೀವು ಬೆಳೆದು ಇದಕ್ಕೇನಾದರೂ ನಿಮ್ಮ ಹಿಂದೆ ಸ್ಫೂರ್ತಿ ಏನಾದರೂ ನಿಮಗೆ ಯಾರಾದರೂ? ಬಡತನ ಅನ್ನೋದು ಪಾಠ ಕಲಿಸಿದೆ, ಬದುಕು ಪಾಠ ಕಲಿಸುತ್ತೆ. ವಾರದನ್ನು ಊಟ ಮಾಡ್ಬೇಕಾದ್ರೆ ಯಾರ್ಯಾರ್ದು ಮನೆ ಒಳಗಡೆ ಯಾವ್ಯಾವುದೋ ಅಂಗನಿಂದ ನಾವು ಹೋಗಿ ಬದುಕುವಾಗ ಅಹಂಕಾರವಾಗಿದ್ದರೆ ನಡೆಯೋಲ್ಲ, ಆಮೇಲೆ ದುರಹಂಕಾರವಾಗಿ ನಡ್ಕೊಂಡ್ರೆ ನಡೆಯಲ್ಲ. ಅವ್ರ ಮನೆಯವರಿಗೆ ನಾನು ಒಪ್ಪೋ ರೀತಿಯಲ್ಲಿ ನಡ್ಕೊಂಡಾಗ ಮಾತ್ರ ನನ್ನನ್ನು ಪ್ರೀತಿಸ್ತಿರ್ತಾರೆ. ಹಾಗೆ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಭಾಷಿಕರು, ವಿಭಿನ್ನ ಅಂತಸ್ತಿರ್ತಕ್ಕಂಥವ್ರ ಮನೆ ಒಳಗೆ ಅನುಭವ ಆಗಿ 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 ಪರಿಪಕ್ವವಾಗೋಯ್ತು ನನಗೆ. ಸಜ್ಜನಿಕೆ, ಸೌಜನ್ಯ, ತಾಳ್ಮೆ ಮತ್ತು ಮನಸ್ಸಿಗೆ ಯಾರಿಗೂ ನೋವಾಗದೇ ಇರೋ ರೀತಿಯಲ್ಲಿ ಹಾಸ್ಯವನ್ನು ಮಾಡ್ಕೊಂಡು ಹೋಗೋದ್ರಿಂದ ಹೆಚ್ಚು ಅದು ಬಹಳ ದೀರ್ಘಕಾಲ ನಮ್ಮ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗುತ್ತೆ ಅಂತ. ಮತ್ತು ಮನೆಯೊಳಗೂ ಕೂಡ ಎಲ್ಲೋ ಒಂದು ವಾತಾವರಣ ನಿರ್ಮಾಣ ನಾವು ಮಾಡಬೇಕಾದ್ರೆ ಹಾಸ್ಯ ಇದ್ದರೆ ತಿಳಿ ಹಾಸ್ಯ, ಆರೋಗ್ಯಕರವಾದ ಹಾಸ್ಯ, ಇನ್ನೊಬ್ಬರಿಗೆ ಹಿಂಸೆ ಆಗದೇ ಇರತಕ್ಕಂಥ ಹಾಸ್ಯ. ನನ್ನ ಸಿನಿಮಾಗಳಲ್ಲಿ ಬಹುತೇಕ ನೋಡಿ, ಹೊಡೆದಾಟ ಇರಲ್ಲ, ಆಮೇಲೆ ಮಾತಲ್ಲಿ ವಿಪರೀತ ಕಿರ್ಚಾಟ ಇರಲ್ಲ, ಆಮೇಲೆ ವ್ಯಂಗ್ಯ ಇರುತ್ತೆ, ಕಟುವಾದ ಮಾತು ಇರ್ತವೆ. ಆದರೆ ಯಾರು ಕೂಡ ಇವನು ಕೆಟ್ಟವನು ಅಂತ ಹೇಳಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ನನ್ನೊಬ್ಬಂದಲ್ಲ, ಸುಮಾರು ಜನ ಆ ಥರದ. ನೀವು ಖಳನಾಯಕನ ಪಾತ್ರ ಮಾಡಿದ್ರು ಅದರಲ್ಲಿ ಒಂಥರ ವ್ಯಂಗ್ಯ ಇರುತ್ತೆ, ಅದು ನಿಜವಾಗ್ಲೂ ಈ ಖಳನಾಯಕ ಅವ್ರ ಮುಖದ ನೋಡಿದ ತಕ್ಷಣ ತುಂಬಾ ಕೆಟ್ಟದಾಗಿರುತ್ತೆ. ನೋಡಮ್ಮ ಅನುಪಮ್ಮ, ಪ್ರತಿನಿತ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ, ಸುಖ, ಸಂತೋಷ, ನಗು ನಡೀತಾನೆ ಇರ್ತವೆ. ಗಮನಿಸಲ್ಲ ನಾವು, ಗಮನಿಸಿ ಅದನ್ನು ಹೇಳುವ ರೀತಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡಲ್ಲ, ಹಂಚ್ಕೊಳಕ್ಕೆ ಹೋಗೋದಿಲ್ಲ. ನಿಮ್ಮ ಮನೇಲೂ ನಡೆದಿರ್ತದೆ, ನಮ್ಮ ಮನೇಲೂ ನಡೆದಿರ್ತದೆ. ಎಡುವುದಾಗ ಬೇರೆಯವ್ರು ಯಾರೋ ನಗ್ತಾರೆ, ನೀವು ಅಳ್ತಿರ್ತೀರ, ಅದನ್ನು ಇನ್ನೊಬ್ರು ಹೇಳುವಾಗ ಬೇರೆ ಥರ ಹೇಳಿದ್ರೆ ಅದು ಬೇರೆಯೇ ಅರ್ಥ ಬರುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಒಂದು ವೇಳೆ ಸಾಮಾನ್ಯವಾಗಿ ಒಂದಕ್ಕೋ ಮತ್ತು ಎರಡನೇ ಕೆಲಸಕ್ಕೋ ಹೋಗೋದಕ್ಕೆ ಹೋಗಿರ್ತೀರ, ಲಾಕಾಗಿ ಹೋಗ್ಬಿಡ್ತದೆ, ಈಚೆಗೆ ಬರೋ ಕಾಲ. ಆದರೆ ಆ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಆಚೆ ಇರೋರಿಗೆ ಆನಂದವಾಗುತ್ತೆ, ನಿಮಗೆ ಕಟ್ಟಿ ನೋಡಿ, ನಿಮಗೆ ಕಣ್ಣಲ್ಲಿ ನೀರು ಬಂದಿರ್ತದೆ. ಇದು ಹಾಸ್ಯವೇ, ಆದರೆ ಅದನ್ನು ಅಶ್ಲೀಲ ಅಸಹ್ಯ ಅಂತ ಅಂದ್ಕೋಬಾರ್ದು. ಇವೆಲ್ಲವೂ ಆಗುತ್ತೆ. ಯಾಕೆ ಹೇಳ್ತೀನಿ ಮಾತಂದ್ರೆ, ಗ್ರಾಮೀಣ ಭಾಗದ ಸೊಗಡು ಬೇರೆ ಇರುತ್ತೆ, ನಿಮ್ಮ ಆಧುನಿಕ ಯುಗದ ಸೊಗಡು ಸೊಗಸು ಬೇರೆ ಇರ್ತದೆ. ಆ ದೃಷ್ಟಿಯಿಂದ ಮಾತುಗಳು ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ನಾವು ಹಾಸ್ಯ ಬರ್ತದೆ. ನಿಜವಾಗ್ಲೂ ನೀವು ಹೇಳಿದ್ದು ತುಂಬ ಸತ್ಯ. ನೀವು ಇವಾಗ ತಾನೆ ಹೇಳಿದ್ರಿ, ನಾನು ಸಿದ್ಧಗಂಗಾ ಕಾಲೇಜ್ನಲ್ಲಿ ಕಲಿತೆ, ಮಠ ವಾರದ ಅನ್ನ ಉಂಡ್ಕೊಂಡು ಊಟ ಮಾಡಿ SSLCವರೆಗೂ ನಾನು ನಮ್ಮ ಸಂಬಂಧಿಕರ ಮನೆಗೆ ಯಾವುದೋ ಊರಲ್ಲಿ ಓದ್ದೆ, ನಮ್ಮೂರಲ್ಲಿ ಇರಲಿಲ್ಲ ಅಲ್ಲಿವರೆಗೂ. ಬಡತನ ಮತ್ತು ಬುದ್ಧಿನೂ ಕಡಿಮೆ, ಆಂಗ್ಲ ಭಾಷೆ ನಮಗೆ ಅರ್ಥವೂ ಆಗ್ತಿರಲಿಲ್ಲ, ಮೂರ್ಖತನದ ಪರಮಾವಧಿ ಅಂತ. ತುಪ್ಪವನ್ನು ಜೋಬಿಗೆ ಕದ್ದು ಹಾಕ್ಕೊಂಡು ಹೋಗಿ ಅರ್ಧ ಗಂಟೆ ಆದಮೇಲೆ ತಿನ್ನಕ್ಕೆ ಇಟ್ಕೊಂಡು ಹೋಗಿ ಕರ್ಗೋಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ದಂಥ ಬುದ್ಧಿವಂತ ನಾನು. ಅಂಥವನು ಇವತ್ತು ಅಮೆರಿಕದಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ನೀವೆಲ್ಲ ಹೊಗಳೋ ಸ್ಥಿತಿಗೆ ಬಂದಿನಿ ಅಂದರೆ ಅದು ನಿಮ್ಮ ಕರ್ಮ, ತುಂಬ ಹೆಮ್ಮೆ, ಕರ್ಮ ಅಲ್ಲ ಖಂಡಿತ. ಅದೇನೋ ಹೇಳ್ತಾರೆ ಮಠಕ್ಕೆ ಯಾಕೆ ಹೋದೆ ಅಂತಂದರೆ ಅದೇ ಕಾಸು ಇರ್ತಿರಲಿಲ್ಲ, ಉಚಿತವಾದ ಊಟ, ಆಮೇಲೆ ಎಲ್ಲೋ ಒಂದು ಕಡೆ ಶಿಸ್ತು ಕಲಿಬೋದು ಅನ್ನೋ ಒಂದು. ಮತ್ತು ಆ ಸ್ವಾಮಿಗಳು ಇವತ್ತು 107 ನಡೆದಾಡೋ ದೇವರು ಅಂತ ಕರಿತೀವಿ ನಾವು, ಶಿವಕುಮಾರ ಸ್ವಾಮಿಗಳ. ಅವರ ಜೊತೆಯಲ್ಲಿ ಅವರ ಶಿಷ್ಯನ ಕಲ್ತಿರೋದು ಕೂಡ ನನಗೊಂದು ದೊಡ್ಡ ಕೊಡುಗೆನೇ ಇದೆ. ನಾನು ಸ್ವಾಮೀಜಿ ಮೊನ್ನೆ ಸಿಕ್ಕಿದಾಗ ಹೇಳ್ತಿದ್ರು, ಅವ್ರು ಗುರುತಿಟ್ಕೊಂಡಿದ್ದಾರೆ ಆ ವಯಸ್ಸಿನಲ್ಲೂ ಕೂಡ, 106ನೇ ವಯಸ್ಸಿನಲ್ಲೂ ನಮ್ಮನ್ನು ಗುರುತಿಡಿದು ಮಾತಾಡಿಸ್ತಾರೆ. ಸ್ಪೀಡ್ ಮಾತಾಡೋದು ಗೊತ್ತಿದೆಯಲ್ಲ ಸ್ವಾಮಿಗಳು, ಏನಪ್ಪ ಆಗಿದೆ, ಸಿನಿಮಾಗೆಲ್ಲ ಮಾಡ್ತಿದ್ಯಾ, ರಾಜಕಾರಣ ಹೆಂಗಿದೆ, ಹೊಲಸಂತ ಎಲ್ಲ ಕೇಳಿದ್ದಾದ್ಮೇಲೆ ನಿನಗೇನಪ್ಪ ನಿಂದು ಇದು ಅಂತ. ಅದೇ ಗುರುಗಳೇ, ತಾವು ಡಾಕ್ಟರ್ ಶಿವಕುಮಾರ ಸ್ವಾಮಿ ಅಂತ ಅನ್ಸ್ಕೊಂಬಿಟ್ಟಿದ್ರಲ್ಲ, ಹಂಗಾಗಿ ನನಗೂ ಮೊನ್ನೆ ಕೊಟ್ಬಿಟ್ರು ಅಂತ ಅಂದೆ. ಏನು ನಾನು ಡಾಕ್ಟ್ರು, ನಿನಗೆ ಯಾಕಪ್ಪ ಕೊಟ್ಟರು ಅಂತ ಅಂದರೆ, ಕನ್ನಡದಲ್ಲಿ ಕೆಲಸ ಮಾಡ್ತೀನಿ ಅಂತ ಬಡ್ಕಂಡೆ ಅಂತ ಕೊಟ್ಟಿದ್ದಾರೆ ಅಂತ ಬಿಟ್ಬಿಟ್ರು. ಗುಲ್ಬರ್ಗ ಜನ ತುಂಬ ಅಭಿಮಾನಿಗಳು, ಅದಕ್ಕೆ ನನಗೆ ಅದೇ ಒಳಗೆ
ಏನು ಕೇಳ್ತೀನಿ, 5-6 ವರ್ಷ ಬರೆದು 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 ತಗೊಂತಿದ್ದ, ನಾನು ಬಡ್ಕೊಂಡು ಬಡ್ಕೊಂಡು ತಗೊಂಡಿದ್ದೀನಿ, ಏನು ಕಷ್ಟ ಪಾಪ ನಿಮ್ಮ ಮನೆ ಬರ ನೋಡಿ, ನಾನು ನಿಮ್ಮ ಪಕ್ಕದಲ್ಲೇ ನಾನು ಕೂತ್ಕೊಂಡು ಡಾಕ್ಟರ್ ಅನ್ಸ್ಕೋತೀನಿ, ನೀವು ಓದಿ ಕಷ್ಟ ಬಿದ್ದು ಡಾಕ್ಟರ್. ಇದು ಯೋಗ, ಕೆಲವರಿಗೆ ಯೋಗ, ಕೆಲವರಿಗೆ ಯೋಗ್ಯತೆ. ನನಗೆ ಯೋಗ್ಯತೆ ಇಲ್ಲ, ನಿಮಗೆಲ್ಲ ಯೋಗ್ಯತೆ ಇದೆ, ಅದರಿಂದ ನಿಮ್ಮದು ಭಾಳ ಶ್ರಮ ಅಂದರೆ ಶ್ರದ್ಧೆ. ನಂದು ಯೋಗ ಸಿಕ್ಕಿದೆ, ಅದನ್ನು ನೀವು ಚಪ್ಪಾಳೆ ಹೊಡೆದು ಅನುಭವಿಸ್ತಿದ್ದೀರಾ, ಅನುಭವಿಸಿ ಅಲ್ಲಿವರೆಗೂ ನಾವು ಕೂಡ ಆನಂದವಾಗಿರ್ತೀವಿ. ಯೋಗ ಯೋಗ್ಯತೆ ಅದು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು, ಯಾಕಂದ್ರೆ ಎಲ್ಲರಿಗೂ ಯೋಗ ಇರಲ್ಲ, ಇರಲ್ಲ, ಕೋಟಿಗಾರಿಗೂ ಒಬ್ಬನಿಗೆ ಯೋಗ. ಯೋಗ್ಯತೆ ತನ್ನ ಇಚ್ಛಾಶಕ್ತಿಯಿಂದ, ಶ್ರಮ ಜೀವನದಿಂದ, ಸಾಧನೆಯಿಂದ ಗಳಿಸಬೇಕು. ನಾನು ಎಲ್ಲ ಕಡೆ ಹೇಳ್ಕೊಂಬರೋದು ನನ್ನ ಅದೃಷ್ಟ ಏನೋ ಆಗಿಬಿಟ್ಟಿದ್ದೀನಿ, ಕಲಾವಿದನಾದೆ, ಟಿ ವಿ ಸೀರಿಯಲ್ನಲ್ಲಿ ಮಾಡಿದೆ, ನಾಟಕದಲ್ಲಿ ಮಾಡಿದೆ, ಡಾಕ್ಟರೇಟ್ ಮಾಡಿಕೊಂಡೆ, ಎಮ್ ಎಲ್ ಎ ಆದೆ, ಎಮ್ ಎಲ್ ಸಿ ಆದೆ, ದೇಶಾಂತರವನ್ನು ಸುತ್ತಂತ ಸುಖವಾದ ಅನುಭವ ಸಿಕ್ತು, ಮದುವೆ ಮಾಡಿಕೊಂಡೆ, ಮಕ್ಕಳು ಆಗಿದ್ದಾವೆ, ಈ 60 ದಾಟಿದ್ದೀನಿ, ಇನ್ನೂ ನಗ್ನಗ್ತಾ ಇದ್ದೀನಿ, ಇದೆಲ್ಲ ಯೋಗ ಅಲ್ವೇ? ತುಂಬ ಚೆನ್ನಾಗಿ ಹೇಳ್ತೀರಾ, ತುಂಬ ಖಂಡಿತವಾಗಿಯೂ ತುಂಬ ಸಂತೋಷ ಇದನ್ನೆಲ್ಲ ಕೇಳಿದ್ರೆ. ನಿಮ್ಮ ಹೇಳಿಕೆ ನೋಡಿದ್ರೆ ನೀವು ಸೈನ್ಸಲ್ಲಿ ಗ್ರ್ಯಾಜುಯೇಟ್ ಆಗಿದ್ದಲ್ಲ, ನಿಮ್ಮದು ಈ ಸೈನ್ಸ್ಗೂ ಈ ನಟನೆಗೂ ಸಂಬಂಧ ಸ್ವಲ್ಪ ಊಹಿಸೋದು ಕಷ್ಟ. ಆದರೆ ಈಗ ನಾವು ಹೇಳೋವಾಗ ಈ ಥರ ಹೇಳ್ಬಿಡ್ಬೋದು, ನಂಬ್ತೀರಾ ನೀವು ಎಷ್ಟು ಕಷ್ಟ ಬಿದ್ದೆ ಸೈನ್ಸ್ ತಗೊಳ್ಳೋದಕ್ಕೆ? ಆಮೇಲೆ ಅದು ಏನಿಲ್ಲ, ನಾನು ಓದೋವಾಗ 30 marks ಬಂದರೆ ಪಾಸು, ಪಬ್ಲಿಕ್ ಪರೀಕ್ಷೆಗಳಲ್ಲಿ 35 average ಬಂದರೆ ಪಾಸು ಅಂತ ಕೊಡೋರು. ನಾನು 38% ಪಿ ಯು ಸಿನಲ್ಲಿ ಆವರೇಜ್ ತಗೊಂಡು ಪಾಸಾಗಿದ್ದೆ. ಆಗ ನನಗೆ ಮೂರ್ಖ ಗೊತ್ತಿರಲಿಲ್ಲ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ ಹೋಗಿದ್ದೆ ಮೆಡಿಕಲ್ ಕಾಲೇಜ್ಗೆ. ಅರ್ಜಿ ತಗೊಳ್ಳೋಕ್ಕೆ ಯೋಗ್ಯತೆ ಇರಲಿಲ್ಲ ನನಗೆ, ಅದಕ್ಕೆ 45% ಆ ಕಾಲದಲ್ಲಿತ್ತು ಏನು ಎಲಿಜಿಬಿಲಿಟಿ ಟು ಅಪ್ಲೈ. ಆವಾಗ ಗೊತ್ತಾಯಿತು ಹೋಗಿ ಸಾಧ್ಯ ಇಲ್ಲ, ಎಲ್ಲಿ ಹುಡ್ಕಿದ್ರು ಸಿಗ್ತಿರಲಿಲ್ಲ. ಆವಾಗ ದೊಡ್ಡದಾಗಿ ಕಾಲೇಜ್ BSc ಡಿಗ್ರಿ ಸೈನ್ಸ್ ಅನ್ನೋ ಸಿಕ್ತು, ಯಾರೋ ಗೊತ್ತಿಲ್ಲ ಮುಂದೆ ನೀನು ಆಮೇಲೆ ಮೆಡಿಕಲ್ ಮಾಡ್ಬೋದು ಸೈನ್ಸ್ ತಗೋ ಅಂತ. ಅಲ್ಲೂ ಕೊಡ್ತಿರ್ಲಿಲ್ಲ, ಏನೇನೋ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದೆ. CBZ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಮೇಜರ್ ಸಬ್ಜೆಕ್ಟ್, ಇದುವರೆಗೂ ಏನೂ ಅರ್ಥ ಆಗಿರಲಿಲ್ಲ. ಇವತ್ತು ಹೇಳ್ತೀನಿ, ಕಾಪಿನೂ ಗೀಪಿನೂ ಹೊಡೆದು ಪಾಸ್ ಆಗ್ಬಿಟ್ಟಿದ್ದೀನಿ ಅನಿಸುತ್ತೆ, ಡಿಗ್ರಿ ಆಗಿದೆ, ಪದವಿ ಸಿಕ್ಕೋಗಿದೆ. ಅದಾದಮೇಲೆ ಎಲ್ಲೆಲ್ಬಿಗೂ ಸೇರ್ಕೊಂಡೆ. ಯಾಕೆ ಎಲ್ಲೆಲ್ಬಿಗೆ ಸೇರ್ಕೊಂಡಿದ್ದು? ಕೆಲಸ ಸಿಕ್ಕಿರಲಿಲ್ಲ, ಏನಾದರೂ ಕಾಲ ಕಳಿಬೇಕು, ಸ್ಟೂಡೆಂಟ್ ಅನ್ಸ್ಕೋಬೇಕು, ಯೂನಿಯನ್ ಲೀಡರ್ ಆಗಬೇಕಲ್ಲ, ಅದಕ್ಕೆ ಲಾ ಕಾಲೇಜ್ನಲ್ಲಿ ಸಲೀಸಾಗಿ ಸೀಟ್ ಸಿಕ್ತಿತ್ತು, ಸೇರ್ಕೊಂಡು. ಒಂದು ದಿವಸ ನೆಟ್ ಓದೋರಲ್ಲ ಅಲ್ಲಿ. ಇನ್ನು ಸ್ಟಿಲ್ ನಾನು ಸ್ಟೂಡೆಂಟು, ನಿಮಗೆ ಆಶ್ಚರ್ಯ ಅಂದರೆ ವಿದ್ಯಾರ್ಥಿ 61 ವಯಸ್ಸಿನಲ್ಲೂ. ಯಾಕೆ ಅಂತಂದರೆ ಅವತ್ತು 18 subjects ಇತ್ತು LLB, 2 ಪಾಸಾಗಿವೆ, ಇನ್ನು 16 ಆಗಿಲ್ಲ, ಇನ್ನೂ ಪ್ರಯತ್ನ ಮಾಡ್ತಿದ್ದೀನಿ. ಯಾವತ್ತು ಚೆನ್ನಾಗಿ ಪಾಸ್ ಆಗ್ತೀನಿ ಅಂತ ನಂಬಿಕೆ ಬರುತ್ತೋ ಅವತ್ತು ಪರೀಕ್ಷೆಗೆ ಕೂತ್ಕೋತೀನಿ. ಆಮೇಲೆ ಒಳ್ಳೆ ಲಾಯರ್ ಆಗ್ಬೇಕಾದ್ರೆ ಅನುಭವನೂ ಬೇಕಲ್ವ? ಅದಕ್ಕೋಸ್ಕರ ಕಾಯ್ತಾ. ನೀವು ಎಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಿ ಅಂದರೆ ನಂಗೆ ನಗಕ್ಕೂ ಕಷ್ಟ ಆಗ್ತದೆ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇಷ್ಟೇ ಆಸೆ ಆದ್ರೆ ಇದೆ ಅಮ್ಮ, ನಮ್ಮನ್ನ ನಾವೇ ಈ ಥರ ಇವಾಗ ದುಃಖಪಟ್ಟೆ ಪ್ರಯತ್ನ ಹೇಳಿ. ಪಾಸ್ ಆಗಿಲ್ಲ LLB ಆಗ್ಬಿಟ್ಟಿದ್ರೆ ದೊಡ್ಡ ಲಾಯರ್ ಆಗೋತಿದ್ದೆ ಮಣಂಗಟ್ಟಿ ಅನ್ನೋ ಬದಲು. ಅದು ಆಗೇನು ಮಾಡ್ಬೇಕಾಯ್ತು ನಾನು? ಇದು ನಾಟಕ ಇದೆಲ್ಲ ನಟ ಆಗಕ್ಕೆ ಇಷ್ಟೆಲ್ಲ ಕಷ್ಟಿಯಾಗಿ ಬೀಳ್ಬೇಕಾಗಿಲ್ಲ, ಅವತ್ತೇ ನಾಟಕನೇ ಹೋಗ್ಬಿಟ್ಟಿದ್ದಿದ್ರೆ ತುಂಬ ಸುಲಭ ಆಗ್ಬಿಡ್ತಿತ್ತು. ನಿಮ್ಗೆ ಇನ್ನೊಂದು, ನಾನು ನೋಡಿದ್ದೀರಿ ಚೆನ್ನಾಗಿ ಕಾಣಿಸ್ತೀನಲ್ವಾ, ಆದರೆ ಈ ಕಣ್ಣು ನನಗೆ ಕಾಣಿಸಲ್ಲ. ಬಲ್ಗಣ್ಣು ಆಕ್ಸಿಡೆಂಟ್ ಆಗಿ ಶೂಟಿಂಗ್ನಲ್ಲಿ ಬುಲೆಟ್ ಒಳಗಡೆ ಹೋಗ್ಬಿಟ್ಟು ರಿವಾಲ್ವರ್ದು ಕಣ್ಣು ಸುಟ್ಟೋಗ್ಬಿಟ್ಟಿದೆ. ಇಟ್ಸ್ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತದೆ ಅಂದರೆ ಇದಿಲ್ಲ, ಮೂಮೆಂಟ್ ಇದೆ, ಲೈಫ್ ಇಲ್ಲ. ಇದನ್ನು ದುಃಖ ಪಟ್ಕೊಂಡು ಕೊರ್ಕೊಂಡು ಕಾಯಿಲೆ ಯಾಕೆ ಜಾಸ್ತಿ ಮಾಡ್ಕೋಬೇಕು? ಆಮೇಲೆ ಡಾಕ್ಟ್ರನ್ ಕೇಳಿದೆ, ಕಣ್ಣು ಯಾಕೆ ಒಂದು ಹೋಗ್ಬಿಟ್ಟು? 2 ಸಂಬಂಧ ಇಲ್ಲಪ್ಪ, ಒಂದಿದ್ರು ಚೆನ್ನಾಗೇ ಕಾಣಿಸುತ್ತೆ, ಹುಷಾರಾಗಿರು, 2 ಇರಲೇಬೇಕು ಅಂತೇನೆ. ಆಮೇಲೆ ಇರೋಗೆಲ್ಲ 2 ಅನ್ಯಾಯವಾಗಿ ಹಾಕಿದೀವಿ ಅಂತ ಅಂದ್ಕೊಂಡು ನಾನು ಸಮಾಧಾನ ಪಟ್ಟೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ವಾ ಆ ಥರ. ಯಾಕೆಂದರೆ ಹೇಳ್ತೀನಿ ನಿಮಗೆ ಚಂದ್ರು ಅವರೇ, ನೀವೇನು ತಿಳ್ಕೊಳ್ಳಲ್ಲ ಅಂದರೆ ತಿಳ್ಕೊಳ್ಳೋದೇನೆಲ್ಲ ಬಿಚ್ಚಿಡ್ತಾ ಇದ್ದೀನಲ್ಲ. ನೀವು ಖಳನಾಯಕನ ಪಾತ್ರ ಮಾಡ್ತಿರಲ್ವಾ, ಅದು ಒಂದು ಬ್ಲೆಸ್ಸಿಂಗ್ ನಿಮಗೆ. ಯಾಕಂದರೆ ಆ ಪಾತ್ರ ಮಾಡುವಾಗ ಅದಕ್ಕೊಂದು ಲುಕ್ ಕೊಡುತ್ತೆ. ಅಂದರೆ ಸುಮಾರು ಖಳನಾಯಕರ ಪಾತ್ರ ಮಾಡಿದ್ದಾದ್ಮೇಲೆ ಆಗಿದ್ದು ಘಟನೆ ಇದು. ಅಲ್ಲಿ 1991 ಅದಾದಮೇಲೆ ಆಮೇಲೆ ಭಯ ಆಯಿತು. ಆಮೇಲೆ ಡಾಕ್ಟರ್ ಕೇಳಿದೆ, ವಿಷನ್ಗಿಂತ ನನಗೆ ಸೌಂದರ್ಯ ಸ್ವಲ್ಪ ಬರಬೇಕು ನೋಡಿ ಅಂತ. ಅದು ಸ್ಕಿಂಟ್ ಇದೆ, ಇದು ಒಂದು ಚೊಟ್ಟ ಇದೆ, ನೀವು ಕಾಣಿಸಲ್ಲ. ಅದು ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ನೋಡುತ್ತೆ ಆ ಥರ. ಅಂದರೆ ಅದು ನಾನು ಏನು ಕೇಳ್ತೀನಿ ಅಂದರೆ, ನಮಗೆ ಬಂದಂಥ ಕಷ್ಟ ಸುಖ ಎಲ್ಲವನ್ನೂ ಸ್ವೀಕಾರ ಮಾಡಿ ಅದನ್ನು ಇನ್ನೊಬ್ರಿಗೆ ಹಂಚೋವಾಗ ಹಾಸ್ಯವಾಗಿ ಹಂಚ್ತಾ ಇದ್ದರೆ ದುಃಖವೂ ಆಗಲ್ಲ, ನೋವೂ ಆಗಲ್ಲ, ಬೇರೆಯವ್ರಿಗೂ ಕಾನ್ಫಿಡೆಂಟ್ ನಂಬಿಕೆ ಬರುತ್ತೆ. ನಿಜವಾಗಿ ಇಷ್ಟೆಲ್ಲ ನನಗೆ ಯಾಕೆ ಚಂದ್ರು ಹಿಂಗೆ ಬೆಳೆದವನೆ ಅಂತ ಅಂದಾಗ ಏನು ಯೋಚನೆ ಮಾಡ್ಬೇಕಲ್ಲ. ಎಲ್ಲ ಘಟನೆಗಳು ಎಲ್ಲ ಮನುಷ್ಯನಿಗೂ ನಡೀತವೆ, ತೊಗೊಂಡೋಗೋದ್ರ ಮೇಲೆ ಹೋಗುತ್ತೆ, ಸ್ವೀಕಾರ ಮಾಡೋದ್ರ ಮೇಲೆ ಹೋಗುತ್ತೆ, ಅದನ್ನು ಅರಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ, ಗಟ್ಟಿ ಹೃದಯ ಮಾಡ್ಕೋಬೇಕು. ಅದೇ ನಮ್ಮ ಭಾರತ ದೇಶದಲ್ಲಿ ಹೇಳೋ ಹಾಗೆ ಎಲ್ಲರ ಮನೆ ದೋಸೆಗೂ ತೂತು, ನಮ್ಮ ಅಮೇರಿಕದಲ್ಲಿ ಹೇಳಿದ್ರೆ ನಮ್ಮ ಪಿಜ್ಜಾಗಳಿಗೆ ತೂತು ಅಂತ ಆ ಥರ ಹೇಳ್ತಾರಲ್ಲ, ಹಾಗೆ ತಮಾಷೆಯಾಗಿ ಹೇಳ್ತಾರೆ.
ತುಂಬ ಚೆನ್ನಾಗಿತ್ತು. ನಿಮ್ಮ ಇನ್ನೂ ನಿಕಟವಾದ ಪ್ರಶ್ನೆ ಕೇಳಬೇಕು ಅಂತಂದರೆ, ನೀವು ರಾಜಕಾರಣದಲ್ಲಿ ನಿಜವಾದ ರಾಜಕಾರಣಿಯಾಗಿ ಕೆಲಸ ಮಾಡಿದ್ದೀರಾ, ಈ ನಟನೆಯಲ್ಲಿ ಕೂಡ ನೀವು ರಾಜಕಾರಣಿಯಾಗಿ ನಟಿಸಿದ್ದೀರಾ? ನೀವು ಕೇಳಿದ ಪ್ರಶ್ನೆ ಅರ್ಥ ಆಯಿತು. ರಾಜಕಾರಣಕ್ಕೂ ಮತ್ತು ನಟನೆಗೂ ವ್ಯತ್ಯಾಸ ಏನು, ಎಲ್ಲಿ ಕಷ್ಟ ಆಯಿತು, ಎಲ್ಲಿ ತೊಂದರೆ ಆಗಲಿಲ್ಲ ಅಂತ. ಸಿನಿಮಾದಲ್ಲಿ ಪಾತ್ರ ಮಾಡೋದು ಭಾಳ ಕಷ್ಟ, ಆಕ್ಟ್ ಮಾಡೋದು. ರಾಜಕಾರಣದಲ್ಲಿ ನಾಟಕ ಮಾಡೋದು ಭಾಳ ಸುಲಭ. ದಿನನಿತ್ಯನೂ ಕೂಡ ನಾವಿರೋ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡಿದ್ದರೆ ಆನಂದವಾಗಿ ಒಳ್ಳೆಯ ರಾಜಕಾರಣಿ ಆಗ್ಬೋದು. ಮತ್ತು ಅದೇ ಥರದಲ್ಲಿ ಎಲ್ಲವನ್ನು ಕೊಟ್ಟ ಮಾತಿಗೆ ತಪ್ಪಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ಏನು ತಪ್ಪಿಲ್ಲದಂಗೆ ಮುಂದುವರ್ಕೊಂಡು ಹೋಗ್ಬೋದು. ಇವತ್ತಿನ ಸಂದರ್ಭದಲ್ಲಿ ಇಲ್ಲಿ ನಾನು ಅದನ್ನು ಕಷ್ಟ ಬೀಳಬೇಕಾಗತ್ತೆ, ಬಣ್ಣ ಹಾಕೋಬೇಕಾಗತ್ತೆ, ಆಡಿಯನ್ಸ್ ಕೂತಿರ್ತಾರೆ, ಮಧ್ಯದಲ್ಲಿ ಪ್ರಶ್ನೆ ಕೇಳಿಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲಿ ಆ ಥರ ಇಲ್ಲ, ಅಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಹಾಗಾಗಿ ರಾಜಕಾರಣ ನನಗೆ ಕಷ್ಟ ಅನ್ನಿಸ್ತಿಲ್ಲ, ರಾಜಕಾರಣದ ಪಾತ್ರವನ್ನು ಮಾಡಬೇಕಾದ್ರೆ ಕಷ್ಟ ಅನ್ನಿಸ್ತು, ತುಂಬ ಕಷ್ಟ ಅನ್ನಿಸುತ್ತೆ ಅನ್ನಿಸ್ತು. ಆದರೆ ನಾವೆಲ್ಲ ವೀಕ್ಷಕರು ನಿಮ್ಮನ್ನು ತೆರೆ ಮೇಲೆ ನೋಡುವಾಗ ನಾವು ಅನ್ಕೊಳ್ಳೋದೇ ಬೇರೆ. ಯಾಕೆಂತಂದ್ರೆ ದೂರದ ಬೆಟ್ಟ ನುಣ್ಣಗೆ ನುಣ್ಣಗೆ, ಏನಪ್ಪ ಈ ಡೈರೆಕ್ಟರ್ಗಳು ಹೇಗೆ ಹೇಳ್ತಾರೋ ಆತರ ನೀವು ಪಾತ್ರ ನಿರ್ವಹಿಸ್ಬೋದು. ನಿಜವಾದ ರಾಜಕಾರಣದಲ್ಲಿ ಅದು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಇಲ್ಲ, ಒಂದು ಕಾಲದ ರಾಜಕಾರಣ ಬೇರೆ, ಇವತ್ತಿನ ಸಂದರ್ಭಕ್ಕೆ ರಾಜಕಾರಣವನ್ನು ನಾವು ಏನಕ್ಕೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಸ್ವಾರ್ಥ ಜೀವನ ಜಾಸ್ತಿ ಆಗಿದೆ, ಆದಷ್ಟು ಬೇಗ ಆಸ್ತಿ ಹಣ ಮಾಡ್ಕೋಬೇಕು, ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಹಣನೇ ಬಹಳ ಪ್ರಾಮುಖ್ಯತೆ ಆದ್ಯತೆ, ಮತ್ತು ಜಾತಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ, ಸಂಬಂಧಿಕರು ಈ ಥರದ್ದಾಗೋಗಿದೆ. ಆಮೇಲೆ ಈಗ ನೈತಿಕವಾದ ಇದನ್ನೇ ಕಳ್ಕೊಂಡಿದ್ದೀವಿ, ಅದು ಕಳ್ಳತನ ಮಾಡಬಾರ್ದು, ಲಂಚ ಹೊಡಿಬಾರ್ದು, ಅವನಿಗಿಂತ ನಾನೇನು ಕಡಿಮೆ ಮಾಡಿದೆ ಅಂತ ಸಾಧಿಸುವಂಥ ಸ್ಥಿತಿಗೆ ಬಂದಿದ್ದೀವಿ, ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಮತದಾರರು ಇದ್ದೀವಿ ಅಂದಾಗ ದುಃಖ ಆಗುತ್ತೆ. ಹಾಗಾಗಿ ನಮ್ಮ ಸಿನಿಮಾ ಜಗತ್ತು ಇವೆಲ್ಲವನ್ನು ಸ್ವಲ್ಪ ತಿದ್ದುಪಡಿ ಮಾಡೋ ರೀತಿಯಲ್ಲಿ ಹೆಚ್ಚು ಹೆಚ್ಚು ಬರೀ ಮನರಂಜನೆಯ ಜೊತೆಯಲ್ಲಿ ಈ ನೀತಿ ಬೋಧಕ ಪರಿವರ್ತನೆ ಆಗ್ತಕ್ಕಂಥ ಸಿನಿಮಾಗಳನ್ನ ಮಾಡೋದು ಒಳ್ಳೆಯದು ಅಂತ ನನ್ನ ದೃಷ್ಟಿ. ಆದರೂ ಈ ಸಿನಿಮಾಗಳನ್ನು ನೋಡಿದ ಮೇಲೆ ನಾವು ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಒಂದು ಸುಲಭ ಅಂತ ನಂಗೆ ಅನ್ಸುತ್ತೆ. ಯಾಕೆಂತಂದರೆ ನಿಮ್ಗೆ ಹೇಳಬೇಕು ಅಂದರೆ, ಇವಾಗ ವಿವೇಕಾನಂದ ಅವರು ಹೇಳಿದ್ರು, ಯಾವುದೇ ಕೆಲಸ ಮಾಡಿದ್ರು ಮನಃಪೂರ್ತಿಯಾಗಿ ನಿನ್ನ ಸಾಧನೆಯನ್ನು ನಿನ್ನ ಪೂರ್ತಿಯಾಗಿ ನಿನ್ನ ಮನಸ್ಸನ್ನು ಹಾಕ್ಬಿಟ್ಟು ಮಾಡು, ಅದು ಕಳ್ಳತನನೇ ಯಾಕಿರ್ತು. ಅದೇ ಏನೇ ವೃತ್ತಿ ಮಾಡಿದ್ರು ಕಳ್ಳತನ ನನ್ನ ನಿಮ್ಮ ಕಣ್ಣಿಗೆ ಕಳ್ಳತನ, ಅದು ಕಳ್ಳತನದ ಕೆಲಸ ಮಾಡೋವನಿಗೆ ಅದು ಅವನ ವೃತ್ತಿ ಅಂತ ಆಗುತ್ತೆ. ಆ ವೃತ್ತಿ ಮಾಡುವಾಗ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಮತ್ತು ಅದರ ಸಾಧನೆ ಇರಬೇಕು. ಅದಕ್ಕೆ ಕಳ್ಳತನ ಮಾಡೋದು ಸರಿನಾ ತಪ್ಪ ಅದು ಎರಡನೇ ಭಾಗ ಆಗುತ್ತೆ. ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಅದಕ್ಕೆ ಇಬ್ಸನ್ ಮ್ಯಾಕ್ಸಿಮ್ ಗಾರಿಕೆ ಒಂದು ಮಾತಾಡ್ತೇನೆ, ಕನ್ನಡದಲ್ಲಿ ಹೇಳ್ತೀನಿ. ನಾವು ಇಷ್ಟೊಂದು ತಿಳ್ಕೊ, ಪ್ರಪಂಚದ ತುಂಬ ಮೂರ್ಖರೇ ತುಂಬಿದ್ದಾರೆ ಎಂದು ಗುಣಗುಟ್ಟುವುದಕ್ಕಿಂತ, ನೀನೊಬ್ಬನಾದರೂ ಬುದ್ಧಿವಂತನಾದರೆ ಒಬ್ಬ ಮೂರ್ಖನಾದರೂ ಕಡಿಮೆಯಾದಾನೆಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳಬಹುದು. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಮನುಷ್ಯರು, ನಾನೊಬ್ಬ ಬುದ್ಧಿವಂತ ಆದರೆ ಸಾಕು, ಸಾಮಾಜಿಕ ಕೊಡುಗೆ ಸಾಕು, ನಾನು ಮೂರ್ಖನೇ ಅಲ್ಲದೆ ಎಲ್ಲರನ್ನು ಮೂರ್ಖರು ಮೂರ್ಖರು ಅಂತ ಓಡಾಡ್ತಿದ್ದೀವಿ ನಾವು. ಅದು ಅಲ್ವೇ ಅಲ್ಲ, ಮೂರ್ಖರು ಯಾರನ್ನ ಇದ್ಕೊಳ್ಳಿ, ನೀನು ಮೂರ್ಖತನ ಬಿಟ್ಬಿಡು. ಪ್ರತಿಯೊಬ್ಬರು ಹಾಗೆ ಅನ್ಕೊಂಡ್ಬಿಟ್ರೆ ಸಮಾಜಕ್ಕೆ ಎಂಥ ಕೊಡುಗೆ, ನಮ್ಮ ಆಸ್ತಿ ಕೊಡಬೇಕಾಗಿಲ್ಲ, ದುಡ್ಡು ಕೊಡಬೇಕಾಗಿಲ್ಲ, ಏನು ಇದನ್ನು ಕೊಡಬೇಕು. ತುಂಬ ಚೆನ್ನಾಗಿತ್ತು ಚಂದ್ರು ಅವರೇ. ಈ ಎಲ್ಲ ವಿಷಯಗಳನ್ನ ಇನ್ನೂ ಮುಂದುವರಿಸಿ ನಾವು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸಂಭಾಷಣೆಯನ್ನು ಮುಂದುವರ್ಸೋಣ. ಸೊ ವಿ ವಿಲ್ ಬಿ ರೈಟ್ ಬ್ಯಾಕ್.